ಇದು ಯಾವುದು ಕಟ್ ಮಾಡಿದ್ದಿಲ್ಲ, ಇದ್ರಾಗೆಲ್ಲ ತುರ್ದಿರೋದ ಐತ್ರಿ. ಕಟ್ ಮಾಡಿದ್ರೆ ನಿಮ್ಗೆ ಅಕ್ಕಿ ರೊಟ್ಟಿ ಪೇಪರ್ ಮೇಲೆ ತೀಡಕ್ ಆಗಂಗಿಲ್ಲ. ನಮ್ಮ ಹೋಟ್ಲಿಗೆ ಬರೋರೆ ಬರೀ ಬ್ಯಾಚುಲರ್ ಸರ್, ಅವರೆಲ್ಲ ಸ್ವಲ್ಪ ಮನೆಯಿಂದ ದೂರ ಇರ್ತಾರೆ, ಊಟ ಸರಿಗಾಗಲ್ಲ, ಅದಕ್ಕೆ ನಾವು ನಮ್ಮ ಮಕ್ಕಳು ತರಲ್ಲ ಅವರು ಅಂತ ನಾವು ಈ ಥರ ಎಲ್ಲ ತರಕಾರಿ ಹಾಕಿ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡಕ್ಕೂ ನಾನು ಈ ಥರ ತರಕಾರಿ ಹಾಕಿ ಮಾಡೋದು ಸರ್. ಟೊಮೊಟೊ ಚಟ್ನಿ ಅಂದರೆ ಎಲ್ಲರೂ ನನಗೆ ನಿನಗಂತಾರೆ, ಟೊಮೊಟೊ ಚಟ್ನಿ ಇಲ್ಲ ಇಲ್ಲ ಅಂತ ಮಾರನೇ ದಿನವೂ ಬಂದು ಕೇಳ್ತಾರೆ. ಒಂದು ಬಟರ್ ಪೇಪರ್ ಅಂತ ಸಿಗುತ್ತೆ, ಇಲ್ಲ ಹ್ಯಾಂಡ್ ಕವರ್ ಇರುತ್ತಲ್ಲ ಅದನ್ನಾರ ಈ ಥರ ಚೌಕೈ ಕಟ್ ಮಾಡಿಕೊಂಡು ನಾಲ್ಕು ಮೂಲಿ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ನಿಮ್ಗೆ ಈ ಥರ ಯೂಸ್ ಆಗುತ್ತೆ. ನೋಡಿರಿ ಕಲರ್ ನೋಡಿದ್ರೆ ನೀವು ಅಕ್ಕಿ ರೊಟ್ಟಿ ತಿನ್ಬೇಕನ್ಸುತ್ತೆ, ಅಷ್ಟು ಚೆಂದಾಗಿದೆ ಕಲರ್. ಇಲ್ಲಿ ಒಬ್ಬರು ನಮ್ಮ ಹೋಟೆಲ್ದಾಗ ಯಾರೋ ಒಬ್ರು ಹೇಳಿದ್ರು ಕಡಲೆಬೇಳೆ ಒಂಚೂರು ಹಾಕ್ರಿ ಇನ್ನೂ ಟೇಸ್ಟ್ ಬರುತ್ತಂತ. ಆವಾಗಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗೈತಿ ಈ ಚಟ್ನಿದು, ಇನ್ನೂ ಜಾಸ್ತಿ ಜನ ಇಷ್ಟಪಡ್ತಾರೆ. ನೋಡಿರಿ ಬೇರೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಕಟ್ಟಾಗಿ ಹೋಗುತ್ತೆ, ಇದು ಕಟ್ಟಾಗಿಲ್ಲ. ಎಲ್ಲರಿಗೂ ನಮಸ್ಕಾರ, ಬಸವೇಶ್ವರ ಖಾನಾವಳಿಯಿಂದ ಮಾತಾಡೋದು ನಾನು ನಿಮ್ಮ ಲಲಿತಮ್ಮ. ಲಾಸ್ಟ್ ಟೈಮು ಜೋಳದ ರೊಟ್ಟಿ ಚಲೋ ಐತ್ರಿ ಮತ್ತು ಅಕ್ಕಿ ರೊಟ್ಟಿನೂ ಮಾಡಿ ತೋರಿಸ್ರಿ ಅಂತ ಹೇಳಿದ್ರಿ. ಇವತ್ತು ನಾನು ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ನಿಮ್ಗೆ ಈಜಿ ಮೆಥಡಲ್ಲಿ ತೋರಿಸ್ಕೊಡ್ತೇನೆ ರೀ. ಮತ್ತು ಅದಕ್ಕೊಂದು ಚಟ್ನಿನೂ ಬೇಕಲ್ರಿ, ಅದಕ್ಕೆ ನಾ ಈಗ ಮೊದಲು ಕೆಂಪು ಚಟ್ನಿ ಮಾಡಿ ತೋರಿಸ್ತೇನೆ ರೀ. ಟೊಮೊಟೊದ್ದು ಒಳ್ಳೆ ಫೇಮಸ್ ರೀ, ಅದು ನಮ್ಮ ಹೋಟೆಲ್ದಾಗ ಭಾಳ ಜನ ಇಷ್ಟಪಡ್ತಾರೆ, ಅದನ್ನು ನಿಮಗೋಸ್ಕರ ಮಾಡಿ ತೋರಿಸ್ತೇನೆ ರೀ, ನೀವು ಮನೆ ಮಾಡ್ಕೊಳ್ರಿ. ಈಗ ಇದಕ್ಕೆ ನಾನು ಆಯಿಲ್ ಹಾಕ್ಕೊತೀನಿ ರೀ, ಒಂದು 100 ಗ್ರಾಮ್ ಆಯಿಲ್ ಹಾಕ್ತಾ ಇದ್ದೀನಿ ರೀ. ಸರ್ ಈಗ 100 ಗ್ರಾಮ್ನಷ್ಟು ಕಡಲೆಬೇಳೆ ಹಾಕಾಗತ್ತೇನೆ ರೀ. ಕೆಂಪು ಕಲರ್ ಏನು ಬರೋದು ಬೇಡ, ಇಷ್ಟಾದರೆ ಸಾಕು, ಸ್ವಲ್ಪ ಫ್ರೈ ಆದರೆ ಸಾಕು, ಫುಲ್ ಕೆಂಪು ಕಲರ್ ಬರೋದೇನು ಬೇಡ. 100 ಗ್ರಾಮ್ನಷ್ಟು ಶೇಂಗಾ ಹಾಕ್ತೀನಿ ರೀ. ಇಲ್ಲಿ ಕಡಲೆಕಾಯಿ ಬೀಜ ಅಂತಾರೆ ನಮ್ಮೂರ ಕಡೆ ಶೇಂಗಾ ಅಂತಾರ, ನಾನು ಎರಡೂ ಹೇಳೀನಿ ರೀ, ಶೇಂಗಾ ಅಂತಲೇ ಹೇಳೀನಿ, ಕಡಲೆಕಾಯಿ ಬೀಜ ಅಂತಲೇ ಹೇಳೀನಿ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ ರೀ. ಈಗ ಇದು ಬ್ಯಾಡಗಿ ಮೆಣಸಿನ್ಕಾಯಿ ರೀ, ಇದು ಗುಂಟೂರು ಮೆಣಸಿನ್ಕಾಯಿ, ಇದು ಕಲರ್ಗೋಸ್ಕರ ಹಾಕೋದು, ಇದು ಖಾರಕ್ಕೆ ಹಾಕೋದು ರೀ. ಇದೊಂದು 20 ಪೀಸ್ ಐತ್ರಿ, ಇದೊಂದು 25-30 ಪೀಸ್ ಐತೆ ರೀ. ನಾವು ಖಾರಕ್ಕೆ ನಿಮಗೆ ಖಾರ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಳ್ರಿ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ದಪ್ಪದ ತೊಗೊಂಡಿದ್ದೀನಿ ರೀ ನಾನು, ಒಂದು 20-30 ಎಸಳು ಇರ್ಬೋದು. ಇದನ್ನು ಹಾಕ್ತೇನೆ ರೀ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಬರುತ್ತೆ, ಸಿಪ್ಪೆ ಜೊತೆನೆ ಹಾಕ್ಬೋದ್ರಿ, ಏನು ತೊಂದರೆ ಇಲ್ಲ, ನಾವು ಗ್ರ್ಯಾಂಡ್ ಮಾಡ್ತೀವಲ್ಲ ಎಲ್ಲ ನೈಸ್ ಆಗಿ ಹೋಗುತ್ತೆ. ನೆಕ್ಸ್ಟ್ ನಾನು ಜೀರಿಗೆ ತೊಗೊಂಡಿನಿ ರೀ, 1 ಸ್ಪೂನ್ ಜೀರಿಗೆ ಹಾಕಕತ್ತೇನೆ ರೀ. ಮತ್ತು ನಾನು 1 ಮುಷ್ಟಿ ಕರಿಬೇವು ತೊಗೊಂಡಿದ್ದೀನಿ ರೀ, ಕರಿಬೇವು ಸೊಪ್ಪು. ನಾನು ಇಲ್ಲಿದೆ ಆ್ಯಪಲ್ ಟೊಮೊಟೊ ತೊಗೊಂಡಿನಿ ರೀ, ಬೆಂಗಳೂರು ಟೊಮೊಟೊ, ಇದು ನಾಟಿ ಟೊಮೊಟೊ ಅಲ್ಲ, ಇದು ಹುಳಿ ಕಮ್ಮಿ ಇರುತ್ತೆ ರೀ. ಅದರಿಂದ ನಾನು 1-8 ಟೊಮೊಟೊ ಹಾಕಕತ್ತೇನೆ ರೀ. ನಾವು ಈ ಚಟ್ನಿನ ನಮ್ಮೂರ ಕಡೆನೂ ಮಾಡ್ತೀವಿ ರೀ. ನಾವು ಕಡಲೆಬೇಳೆ ಒಂದು ಹಾಕಂಗಿಲ್ಲ ರೀ, ಊರಾಗ ಎಲ್ಲ ಹಾಕ್ತೀವಿ. ಕಡಲೆಕಾಯಿ ಬೀಜ ಜಾಸ್ತಿ ಯೂಸ್ ಮಾಡೋದ್ರಿ ನಮ್ಮೂರ ಕಡೆ, ಉತ್ತರ ಕರ್ನಾಟಕಕ್ಕೆ ಪ್ರತಿಯೊಂದಕ್ಕೂ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಹಾಕ್ತಾರೆ ರೀ. ನಾನು ಕಡಲೆಬೇಳೆ ಹಾಕ್ತಿರ್ಲಿಲ್ಲ ರೀ ಮೊದಲು. ಇಲ್ಲಿ ಒಬ್ಬರು ನಮ್ಮ ಹೋಟೆಲ್ದಾಗ ಯಾರೋ ಒಬ್ರು ಹೇಳಿದ್ರು ಕಡಲೆಬೇಳೆ ಒಂಚೂರು ಹಾಕ್ರಿ ಇನ್ನೂ ಟೇಸ್ಟ್ ಬರುತ್ತಂತ. ಆವಾಗಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗೈತಿ ಈ ಚಟ್ನಿದು, ಇನ್ನೂ ಜಾಸ್ತಿ ಜನ ಇಷ್ಟಪಡ್ತಾರೆ. ಟೊಮೊಟೊ ಚಟ್ನಿ ಅಂದರೆ ಎಲ್ಲರೂ ನನಗೆ ನಿನಗಂತಾರೆ, ಟೊಮೊಟೊ ಚಟ್ನಿ ಇಲ್ಲ ಇಲ್ಲ ಅಂತ ಮಾರನೇ ದಿನವೂ ಬಂದು ಕೇಳ್ತಾರೆ. ಅದಕ್ಕೆ ನಾ ಮಾಡೇನಿ ರೀ, ನೀವು ಮಾಡ್ಕೊಳ್ರಿ ಮನೆಯಾಗ. ಸರ್ ನಾನೀಗ ಉಪ್ಪು ಹಾಕಕತ್ತೇನೆ ರೀ, ಉಪ್ಪು ಹಾಕಿದರೆ ಜಲ್ದಿನ ಟೊಮೊಟೊ ಮೆತ್ತಗಾಗುತ್ತೆ. ನೋಡಿರಿ ಈಗ ಟೊಮೊಟೊ ಉರಿದಾಗೈತಿ, ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ರೀ, ತಣ್ಣಗಾದಮೇಲೆ ಗ್ರೈಂಡ್ ಮಾಡೋಣ. ಸರ್ ಇದು ಅಕ್ಕಿ ಹಿಟ್ಟು, ಇದನ್ನು ನಾನು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ. ಸರ್ ಇದು 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ ನಾನು, ಇದು ಅಂಗಡಿಯಾಗೂ ಸಿಗುತ್ತೆ ರೀ, ಮತ್ತು ನಾವು ಅಕ್ಕಿನೂ ಮಿಷನ್ಗೆ ಹಾಕ್ಸೋಮಂದು ಹಿಟ್ಟು ಮಾಡ್ಕೋಬೋದು. ಈಗ 1 ಬೌಲ್ ಅಕ್ಕಿ ಹಿಟ್ಟು ಹಾಕಿನಿ ರೀ. ಕೆಲವ್ರು ಏನು ಮಾಡ್ತಾರೆ, ಅಕ್ಕಿ ಹಿಟ್ಟಿಗೆ ಬರೀ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಉಪ್ಪು ಹಾಕ ಅಷ್ಟು ಹಾಕ್ಯಂತಾರೆ. ನಾನು ಇದಕ್ಕೆ ತರಕಾರಿನ ಹಾಕ್ತೀನಿ, 1/2 ಸೌತೆಕಾಯಿ ತುರಿದು ಇಟ್ಕೊಂಡಿನಿ ರೀ. 1 ಬೌಲ್ ಹಿಟ್ಟಿಗೆ ಇದು 1 ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪಿದು, ಇದು 1 ದಪ್ಪ ಈರುಳ್ಳಿ ತೊಗೋಬೇಕು. ನಾನು ಸಣ್ಣ ತೊಗೊಂಡಿದ್ದೀನಿ ರೀ, ನೀವು ದಪ್ಪ ಬೇಕಾದ್ರೆ ತೊಗೊಳ್ರಿ, ಈರುಳ್ಳಿ ಜಾಸ್ತಿ ಬೇಕಂದರೆ ದಪ್ಪ ತೊಗೊಳ್ರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಒಂದು 4 ಮೆಣಸಿನ್ಕಾಯಿ ಹಾಕಿನಿ ರೀ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಓಮ್ ಕಾಳು, ಸ್ವಲ್ಪ ಒಂದು 1/2 ಚಮಚ ಓಮ್ ಕಾಳು, 1 ಚಮಚ ಜೀರಿಗೆ. ನಾನು ಇವಾಗ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ ರೀ. ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ರೀ, 1 ಕ್ಯಾರೆಟ್ ಹಾಕ್ಕೊಂಡೇನಿ ರೀ. ಸೌತೆಕಾಯಿ ಹಾಕಕತ್ತೇನೆ ರೀ, ಇದು ತುರಿದಿಟ್ಕೊಂಡಿದ್ರಿ.
ಅರ್ಧ ಸೌತೆಕಾಯಿ ಐತ್ರಿ ಇದು. ಮತ್ತು ಒಂದು ಈರುಳ್ಳಿ ರೀ, ಇದು ತುರಿದಿಟ್ಕೊಂಡೇವ್ ರೀ. ಇದು ಒಂದು ಈರುಳ್ಳಿ ತುರಿಬೇಕ್ರಿ. ತುರಿದ್ರನ್ನ ಅಕ್ಕಿ ರೊಟ್ಟಿ ತೀಡಕ್ಕೆ ಈಸಿ ಆಗುತ್ತೆ, ತೆಳ್ಳಗೆ ಬರುತ್ತೆ ಅಕ್ಕಿ ರೊಟ್ಟಿ, ದಪ್ಪ ಆಗುತ್ತೆ. ಹೆಚ್ಚು ನಾವು ಕಟ್ ಮಾಡಿದ್ವಿ ಅಂದರೆ ಅಕ್ಕಿ ರೊಟ್ಟಿ ದಪ್ಪ ಬರುತ್ತೆ, ದಪ್ಪ ಬಂದರೆ ಇಷ್ಟ ಆಗಲ್ಲ ಅದು ಮಕ್ಕಳಿಗೆ. ಇದು ಕೊತ್ತಂಬರಿ ಸೊಪ್ಪು ರೀ. ಇದು ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಓಂಕಾಳು. ಇದು ಯಾವುದು ಕಟ್ ಮಾಡಿದ್ದಿಲ್ಲ, ಇದ್ರಾಗೆಲ್ಲ ತುರಿದಿರೋದ ಐತೆ ರೀ. ಕಟ್ ಮಾಡಿದರೆ ನಿಮ್ಗೆ ಅಕ್ಕಿ ರೊಟ್ಟಿ ಪೇಪರ್ ಮೇಲೆ ತೀಡಕ್ಕೆ ಆಗಂಗಿಲ್ಲ, ಅದರಿಂದ ನೀವು ತುರಿದಕ್ಕೇಬೇಕು. ನೋಡಿರಿ ಅಕ್ಕಿ ಟೇಸ್ಟ್ ಈಗ ಎಷ್ಟು ಚಂದ ಕಾಣುತ್ತೆ ನೋಡಿರಿ ಸರ್. ನಾವೆಲ್ಲ ಊರ ಕಡೆ ಎಲ್ಲ ತರಕಾರಿ ಏನು ಹಾಕಲ್ಲ ಇದಕ್ಕೆ ಅಕ್ಕಿ ರೊಟ್ಟಿಗೆ, ಹಾಗೆ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತೀವಿ. ನಮ್ಮ ಹೋಟ್ಲಿಗೆ ಬರೋರೇ ಬರೀ ಬ್ಯಾಚುಲರ್ ಸರ್, ಅವರೆಲ್ಲ ಸ್ವಲ್ಪ ಮನೆಯಿಂದ ದೂರ ಇರ್ತಾರೆ, ಊಟ ಸರಿಗಾಗಲ್ಲ, ಅದಕ್ಕೆ ನಾವು ನಮ್ಮ ಮಕ್ಕಳು ಥರಲ್ಲ ಅವರು ಅಂತ ನಾವು ಈ ಥರ ಎಲ್ಲ ತರಕಾರಿ ಹಾಕಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡಕ್ಕೂ ನಾನು ಈ ಥರ ತರಕಾರಿ ಹಾಕಿ ಮಾಡೋದು ಸರ್. ಹಾಗಾಗಿ ನಮ್ಮ ಹೋಟ್ಲಲ್ಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂದರೆ ಭಾಳ ಇಷ್ಟಪಡ್ತಾರೆ. ನಾನೀಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ನೋಡಿರಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ರಿ, ಒಂದೇ ಸಲ ಜಾಸ್ತಿ ಹಾಕ್ಬೇಡ್ರಿ. ಏನು ಎಣ್ಣೆನೇ ಬೇಡ್ರಿ ಇದಕ್ಕೆ. ನಾವು ಸ್ವಲ್ಪ ನೀರು ಹಾಕ್ತೀನಿ, ಫುಲ್ಲು ತೆಳ್ಳಗೆ ಮಾಡ್ಕೋಬೇಡ್ರಿ, ಯಾಕಂದ್ರೆ ಸೌತೆಕಾಯಿ ಮತ್ತು ಇದಕ್ಕೆ ಈರುಳ್ಳಿ ಹಾಕೋದ್ರಿಂದ ಇದು ನೀರು ಹೊಡಿತಿದ್ರಿ, ಹಿಟ್ಟ ನೀರು ಹೊಡಿತಿದ್ರಿ ಇದು. ಸರ್ ಅಕ್ಕಿ ರೊಟ್ಟಿಗೆ ಚಟ್ನಿ ಕೊಡ್ತೀವಿ, ಪಲ್ಯ ಕೊಡ್ತೀವಿ, ಎಲ್ಲ ಸೇಮ್ ಜೋಳದ ರೊಟ್ಟಿಗೆ ಏನು ಕೊಡ್ತೀವಿ ಎಲ್ಲ ಕೊಡ್ತೀವಿ ರೀ. ಮತ್ತು ಸ್ಪೆಷಲ್ ಆಗಿ ಅಂದರೆ ಕೆಂಪು ಚಟ್ನಿ. ಈಗ ನಾನು ಅಕ್ಕಿ ರೊಟ್ಟಿ ಇಟ್ಟು ಕಲ್ಸೀನಿ ರೀ, ಈ ರೊಟ್ಟಿ ಮಾಡೋ ತೋರಿಸ್ತೀನಿ. ನೀರು ಜಾಸ್ತಿ ಆಯ್ತಂತ ಭಯ ಬೀಳೋದೇನಿಲ್ಲ, ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕಿದ್ರೆ ಗಟ್ಟಿಯಾಗೇ ಆಗುತ್ತೆ. ಈಗ ಸ್ಟವ್ ಮೇಲೆ ತವ ಇಟ್ಟೀನಿ ರೀ, ನಾನೀಗ ಒಲೆ ಹಚ್ತೀನಿ, ತವ ಕಾಯ್ಬೇಕು ರೀ. ಇದು ಒಬ್ಬಟ್ಟು ಪೇಪರ್ ಅಂತ ಸಿಗುತ್ತೆ ರೀ ಅಂಗಡಿಯಲ್ಲಿ, ಕೇಳಿದ್ರೆ ಕೊಡ್ತಾರೆ. ಒಬ್ಬಟ್ಟು ಪೇಪರ್ ಅಂದರೂ ಕೊಡ್ತಾರೆ, ಅಕ್ಕಿ ರೊಟ್ಟಿ ಪೇಪರ್ ಅಂದರೂ ಕೊಡ್ತಾರೆ. ಮತ್ತು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆನು ಮಾಡ್ಕೋಬೋದು ರೀ. ನಾನೀಗ ಅದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ ರೀ. ನಾನು ಇಷ್ಟು ಇಟ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ರೀ. ಇದಕ್ಕೆ ಮೇಲೂ ಒಂಚೂರು ಎಣ್ಣೆ ಸವರಿ. ಹ್ಞೂ ನೋಡಿರಿ, ಈ ಥರ ಮೇಲೆ ಒಂದು ಬಟರ್ ಪೇಪರ್ ಅಂತ ಸಿಗುತ್ತೆ, ಇಲ್ಲ ಹ್ಯಾಂಡ್ ಕವರ್ ಇರುತ್ತಲ್ಲ ಅದನ್ನಾರ ಈ ಥರ ಚೌಕೈ ಕಟ್ ಮಾಡಿಕೊಂಡು ನಾಲ್ಕು ಮೂಲಿ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ನಿಮ್ಗೆ ಈ ಥರ ಯೂಸ್ ಆಗುತ್ತೆ ನೋಡಿರಿ. ಈ ಥರ ತೀಡಬೇಕು, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ರೀ. ತೆಳ್ಳಗೆ ಎಷ್ಟು ನೀಟಾಗಿ ಬರುತ್ತೆ ರೀ. ಮೇನ್ ತವ ಚೆನ್ನಾಗಿ ಕಾಯಿಸ್ಕೋಬೇಕು ರೀ ಇದಕ್ಕೆ. ಆಮೇಲೆ ಸ್ವಲ್ಪ ಒಂದು ಎರಡು ರೊಟ್ಟಿ ಆದಮೇಲೆ ಬಿಸಿ ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ನೋಡಿರಿ. ಕಲರ್ ನೋಡಿದ್ರೆ ನೀವು ಅಕ್ಕಿ ರೊಟ್ಟಿ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆಂದಾಗಿದೆ ಕಲರ್. ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕೋಣನ್ರಿ. ಈ ಥರ ನೀವು ಪೇಪರ್ ಸಮೇತನೇ ಹಾಕ್ಬಿಡ್ರಿ. ಇದು ಒಂದೆರಡು ನಿಮಿಷ ಹಾಗೆ ಬಿಡಬೇಕ್ರಿ. ಅಲೆ ಅದು ರೊಟ್ಟಿ ಬೆಂದಾದ ತಕ್ಷಣ ಪೇಪರ್ ಮೇಲೆ ಎದ್ದೇಳುತ್ತೆ ನೋಡಿರಿ, ಹೆಂಗೆ ಎದ್ದೇಳುತ್ತೆ. ಸ್ವಲ್ಪ ತವೆ ಕಾಯ ತನಕ ಮಾತ್ರ ಜೋರಾಗಿಲ್ಲರಿ, ಆಮೇಲೆ ಸಿಮ್ಮಲ್ಲೇ ಇಟ್ಕೊಳ್ಳಿ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ಪೇಪರ್. ಎಣ್ಣೆ ಬೇಕಾದ್ರೆ ಅಂದರೆ ಎಣ್ಣೆಗೆ ಟೇಸ್ಟ್ ರೀ ಇದು, ಬೇಕಂದರೆ ತುಪ್ಪನ ಹಾಕ್ಕೊಳ್ಳಿ, ಅದಕ್ಕೆಲ್ಲ ಏನು ತೊಂದರೆ ಇಲ್ಲರಿ ನೋಡಿರಿ. ಇದು ಎಷ್ಟು ಈಸಿ ಐತಿ, ಸ್ವಲ್ಪ ತರಕಾರಿ ತುರ್ಕೊಳ್ಳೋದು, ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳೋದು. ನಾ ಹೇಳಿದ್ನೆಲ್ಲ ಎಲ್ಲ ತರಕಾರಿ ಅದೆಲ್ಲ ತುರಿದ್ಬಿಟ್ಟು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ, ಕೆಲವರೆಲ್ಲ ಬಿಸಿನೀರು ಹಾಕಿ ಏನೇನೋ ರಗಳಿ ಮಾಡ್ತಾರೆ, ಅದೆಲ್ಲ ಏನೂ ಮಾಡಬೇಡ್ರಿ, ಈಸಿ ಮೆಥಡ್. ಇದು ಒಂದು ಪೇಪರ್ ಒಂದಿತ್ತಂದ್ರೆ ನೀವು ಎಷ್ಟು ಈಸಿ ಮಾಡಬೇಕಂದ್ರೆ ಎಷ್ಟು ಈಸಿ ಮಾಡ್ತೀರಿ ಇದನ್ನು ಅಕ್ಕಿ ರೊಟ್ಟಿನ. ನಮಗಂತೂ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಜಾರೇ ಆಗಲ್ಲ ನೋಡಿರಿ ಈ ಥರ ಮಾಡಿದರೆ ನೋಡಿರಿ. ಬೇರೆ ಅಕ್ಕಿ ರೊಟ್ಟಿ ಮಾಡಿದರೆ ಹಿಂಗೆ ಮಾಡಿದರೆ ಕಟ್ಟಾಗಿ ಹೋಗುತ್ತಾ, ಇದು ಕಟ್ಟಾಗಿಲ್ಲ ನೋಡಿರಿ ಈಗ ಹೆಂಗಿದ್ದಂಗೆ ಐತಿ. ಸರ್ ಇದು ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಲ್ಲ, ಇದಕ್ಕೆ 20 ರೊಟ್ಟಿ ಮಾಡ್ಕೋಬೋದು ರೀ ಈ ಥರ ಈ ಸೈಜಲ್ಲಿ. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರು ತರಕಾರಿ ಏನು ಹಾಕಿ ಮಾಡಿದ್ರೂ ಸೈಡ್ಗೆ ಎತ್ತಿಡೋರು, ಯಾವ ಪಲ್ಯ ಮಾಡಲಿ ಏನೇ ಮಾಡಲಿ ಅದ್ರಾಗೆಲ್ಲ ಆರಿಸಿ ಆರಿಸಿ ಸೈಡ್ಗಿಡೋರು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಈ ಥರ ತುರಿದು ಹಾಕಿ ಮಾಡೋ ಐಟಮ್ ಯಾವುದೈತಿ ಅದನ್ನೆಲ್ಲ ತುರಿದಾಕಿ ಈ ಥರ ರೊಟ್ಟಿ ಮಾಡ್ತಿದ್ದೆ ನಾನು. ಮೂಲಂಗಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಗೆಡ್ಡೆಗೋಸ್ ಇರ್ಬೋದು, ಎಲ್ಲ ತುರಿದಾಕೆ ನಾನು ಮಾಡ್ತಿದ್ದೆ ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಆಮೇಲೆ ಚಪಾತಿಗೆ. ಬರೀ ತರಕಾರಿ ತುರಿದಾಕೆ ನಾನು ಮಾಡ್ತಿದ್ದೆ. ನಾನು ಇನ್ನೂ ವೆರೈಟಿ ವೆರೈಟಿ ಚಪಾತಿ ಎಲ್ಲ ಮಾಡ್ತೀನಿ ರೀ, ತೋರಿಸ್ತೀನಿ ನಾನು ನಿಮಗೆಲ್ಲರಿಗೆ. ನಿಮ್ಮ ಮಕ್ಕಳಿಗೆ ಮಾಡಿ ಕಟ್ರಿ, ಆರೋಗ್ಯವಾಗಿರಲಿ ಮಕ್ಕಳು. ನೋಡಿರಿ ನಮ್ಮ ಹೋಟ್ಲದ್ದು ಅಕ್ಕಿ ರೊಟ್ಟಿ ಎಲ್ಲರೂ ಕೇಳ್ತಿದ್ರಿ ಇಷ್ಟು ಸಾಫ್ಟ್ ಹೆಂಗೆ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅಂತ. ಇದೇ ಥರ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ಬರೀ ಅಕ್ಕಿ ಹಿಟ್ಟಿಂದ ಈ ಥರ ಹೆಂಗೆ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅಂತ ಬಂದು ಕಸ್ಟಮರ್ ಎಲ್ಲರೂ ಕೇಳ್ತಿದ್ರಿ. ಈ ವಿಡಿಯೋ ನೋಡಿರಿ, ನೀವು ಮಾಡ್ಕೊಳ್ರಿ. ಇದು ಈಗ ತಣ್ಣಗಾಗೈತೆ ರೀ, ಈಗ ಇದನ್ನು ರುಬ್ಕೊಂಬರೋಣ ರೀ. ಇದು ರುಬ್ಕೊಂಬಂದೇನು ರೀ, ಇದು ಕಾಲ್ಕನ್ ರೀ. ಚಟ್ನಿ ರುಬ್ಬಾಗೈತ್ರಿ, ನೀರು ಹಾಕಿಲ್ಲ ಏನು ಹಾಕಿಲ್ಲ, ಹಾಗೆ ರುಬ್ಬಿ ನಾನು. ಈಗ ಇದಕ್ಕೆ ಒಗ್ಗರಣೆ ಮಾಡೋಣ ರೀ.
ಮತ್ತೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ, ಸಾಸಿವೆನೂ ಜೀರಿಗೆನೂ ಹಾಕ್ತೇನೆ ರೀ. ಈಗ ಅರ್ಧ ಸೊಪ್ಪು ಹಾಕ್ತೇನೆ ರೀ, ಮತ್ತೆ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ತೇನೆ ರೀ. ಈಗ ಒಗ್ಗರಣೆ ರೆಡಿ ಆಯಿತು, ನನಗೆ ಇದು ಚಟ್ನಿ ಮೇಲೆ ಹಾಕ್ತೇನೆ ಒಗ್ಗರಣೆನ. ನಮ್ಮ ಹೋಟ್ಲಲ್ಲಿರೋ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ಇಷ್ಟ ಆಯ್ತಲ್ರಿ? ಅಕ್ಕಿ ರೊಟ್ಟಿ ನಮ್ಮ ಹೋಟ್ಲಿಗೆ ಬರ್ರಿ, ಟೇಸ್ಟ್ ಮಾಡಿರಿ, ಚೆನ್ನಾಗಿರುತ್ತೆ. ನಮ್ಮ ಹೋಟೆಲ್ನಾಗ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ ಎಲ್ಲ ಸ್ಪೆಷಲ್ ಆಗಿರ್ತೈತಿ. ನಿಮ್ಗೆ ಏನಾರು ಬೇಕು ಅಂದರೆ ಮನೆಗೆ ಒಂದು 30 ಜನಕ್ಕೆ 40 ಜನಕ್ಕೆ 50 ಜನಕ್ಕೆ ಏನಾರು ಫಂಕ್ಷನ್ನಾಗ ಚಿಕ್ಕ ಚಿಕ್ಕ ಪಾರ್ಟಿಗಳೆಲ್ಲ ಇರ್ತಾವಲ್ರಿ, ಆವಾಗ ಹೇಳಿದ್ರೆ ನಾವು ಮಾಡಿಕೊಡ್ತೀವಿ ರೀ. ಮತ್ತು ನಿಮ್ಗೆ ಇನ್ನೂ ವಿಡಿಯೋದಾಗ ಏನಾರು ಉತ್ತರ ಕರ್ನಾಟಕ ಅಡುಗೆ ಬೇಕು ಅನ್ನೋರು ಕಮೆಂಟ್ ಮಾಡಿರಿ, ಇಂಥದ್ದು ಬೇಕು ಅಂತ ನಾವು ಮಾಡಿ ತೋರಿಸ್ತೀವಿ ರೀ. ಮತ್ತು ನೆಕ್ಸ್ಟ್ ಎಣ್ಗಾಯಿ ಪಲ್ಯ ಮಾಡಿ ತೋರಿಸ್ತೀನಿ ರೀ, ಇನ್ನೂ ಏನೇನೋ ಅದಾವೆ ಎಲ್ಲ ಮಾಡಿ ತೋರಿಸ್ತೀನಿ ನಿಮ್ಗೆ. ನೀವು ಮಾಡಿಕೊಡ್ರಿ, ಖುಷಿ ಖುಷಿಯಾಗಿ ಮಾಡ್ಕೊಂಡು ಊಟ ಮಾಡಿರಿ, ಆರೋಗ್ಯವಾಗಿರ್ರಿ. ಎಲ್ಲರಿಗೂ ಶರಣ ಶರಣಾರ್ಥಿ.